ಮಾಸ್ತಿಗುಡಿ ಗುಂಡೇಟು ತಿಂದು ನಿತ್ರಾಣಗೊಂಡ ಹುಲಿ. ಮಾಸ್ತಿಗುಡಿ ಸಿನಿಮಾ ತೆರೆಗೆ ಬಂದಿದೆ. ಕಾಡು ಹುಲಿ ಸಂರಕ್ಷಣೆಯ ವಿಚಾರವನ್ನ ಸಿನಿಮಾ ರೂಪದಲ್ಲಿ ನಿರೂಪಿಸಿದ್ದಾರೆ ಎನ್ನುವ ಕಾರಣಕ್ಕೆ ಇದು ಮತ್ತೊಂದು ಗಂಧದ ಗುಡಿಯಾಗಬಹುದು ಎನ್ನುವ ನಿರೀಕ್ಷೆಗಳಿದ್ವು. ಇದಕ್ಕಿಂತ ಹೆಚ್ಚಾಗಿ ಉದಯ್ ಮತ್ತು ಅನಿಲ್ ಎಂಬ ಯುವ ನಟರು ಈ ಸಿನಿಮಾದ ಚಿತ್ರೀಕರಣದಲ್ಲಿ ಪ್ರಾಣತ್ಯಾಗ ಮಾಡಿದ್ದರಿಂದ ಸಾಮಾನ್ಯ ಪ್ರೇಕ್ಷಕರು ಮಾಸ್ತಿಗುಡಿಯ ಬಗ್ಗೆ ವಿಶೇಷ ದೃಷ್ಟಿ ನೆಟ್ಟಿದ್ರು. ಕಾಡು ಮತ್ತು ನಾಡು ಉಳಿಬೇಕಾದ್ರೆ ಹುಲಿಯ ಇರುವಿಕೆ ಎಷ್ಟು ಅಗತ್ಯ ಎನ್ನುವ ಮುಖ್ಯ ಎಳೆಯನ್ನ ಇಟ್ಕೊಂಡು ಈ ಸಿನಿಮಾದ ಕಥೆ ಆರಂಭವಾಗುತ್ತೆ. ಅದೊಂದೇ ಅಂಶ ಮುಖ್ಯವಾಗಿದ್ದಿದ್ರೆ ಬಹುಶಃ ಸಿನಿಮಾ ಸಾರ್ಥಕಗೊಳ್ತಾ ಇತ್ತು. ಮಧ್ಯೆ ಬರುವ ಪ್ರೀತಿ, ದ್ವೇಷ, ಕೊಲೆ, ಮೂಢ ನಂಬಿಕೆಗಳ ನಡುವೆ ಹುಲಿಯ ವಿಚಾರ ಗಂಭೀರತೆ ಕಳೆದುಕೊಂಡು ದಿಕ್ಕೆಟ್ಟಿದೆ. ಸಿನಿಮಾದ ಅನೇಕ ದೃಶ್ಯಗಳು ಎಂ ಪಿ ಶಂಕರ್ ಅವರ ಕಾಲದಲ್ಲೇ ಬಂದಿದ್ದ ಗಂಧದ ಗುಡಿ, ಜಯಸಿಂಹ ಸೇರಿದಂತೆ ಕನ್ನಡದ ಬಹುತೇಕ ಕಾಡಿನ ಸಿನಿಮಾಗಳನ್ನು ನೆನಪಿಸುತ್ತವೆ. ದುರಂತ ಪ್ರೇಮಕಥೆಗಳನ್ನು ಸಿನಿಮಾಗಳನ್ನು ಮಾಡಿ ಸೈ ಎನಿಸಿಕೊಂಡಿರೋ ನಿರ್ದೇಶಕ ನಾಗಶೇಖರ್ ಕಾಡಿನಲ್ಲೂ ಪ್ರೀತಿಯನ್ನು ಎಳೆದು ತಂದು ಇಲ್ಲೂ ಅದೇ ಥರದ ಕಥೆಯನ್ನು ತುರುಕಿರೋದೇ ದುರಂತವಾಗಿ ಬಿಟ್ಟಿದೆ. ದಸರೆಯಲ್ಲಿ ಅಂಬಾರಿ ಹೊರಲು ಹೋದ ಮಾವುತನ ಕೈಗೆ ಕಳೆದು ಹೋದ ಮಗುವೊಂದು ಸಿಗತ್ತೆ. ಆ ಮಗುವನ್ನು ಕಾಡಿಗೆ ತಂದು ಸಾಕಿ ದೊಡ್ಡವನನ್ನಾಗಿ ಮಾಡಿರ್ತಾನೆ. ಹೀಗೆ ಬೆಳೆದ ಹುಡುಗ ಮಾಸ್ತಿಗೆ ಕಾಡು ಕಾಡು ಪ್ರಾಣಿಗಳಂದರೆ ಪ್ರಾಣ. ಪ್ರಾಣಿಗಳನ್ನು ಕೊಂದು ಅವುಗಳ ಕಳೇಬರವನ್ನು ಕಳ್ಳ ಸಾಗಾಣೆ ಮಾಡುವವರ ಪಾಲಿಗೆ ಮಾಸ್ತಿ ಸಿಂಹ ಸ್ವಪ್ನ. ಹುಲಿಗಳನ್ನು ಬೇಟೆಯಾಡುವವರು ಯಾರೇ ಆದರೂ ಅವರನ್ನು ಬೆನ್ನತ್ತಿ ಬಲಿ ತೆಗೆದುಕೊಳ್ಳೋದು ಮಾಸ್ತಿಯ ಗುರಿ. ಇಂಥ ಮಾಸ್ತಿಯನ್ನು ಮೆಚ್ಚಿ ಮದುವೆಯಾಗಲು ನಿಂತ ಹುಡುಗಿ ಯಾಕೆ ಸಾಯುತ್ತಾಳೆ? ಮತ್ತೊಬ್ಬಳು ಯಾಕೆ ಮಾಸ್ತಿಯ ಜೊತೆಯಾಗುತ್ತಾಳೆ? ದಿವಂಗತ ನಟರಾದಂಥ ಅನಿಲ್ ಮತ್ತು ಉದಯ್ ಪಾತ್ರಗಳೇನು? ಇದನ್ನೆಲ್ಲ ತಿಳಿಯಬೇಕಿದ್ರೆ ಮಾಸ್ತಿಗುಡಿಯನ್ನೊಮ್ಮೆ ನೋಡಬೇಕು. ಮೊದಲರ್ಧ ಭಾಗ ಮುಂದೇನಾಗುತ್ತೆ ಎಂಬಂಥ ಕೌತುಕದ ತುದಿಯಲ್ಲಿ ಪ್ರೇಕ್ಷಕರನ್ನು ಕೂರಿಸುವುದರಲ್ಲಿ ತಕ್ಕ ಮಟ್ಟಿಗೆ ನಾಗಶೇಖರ್ ಯಶ ಕಂಡಿದ್ದಾರೆ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಮಾತ್ರ ಕತೆ ಗುಂಡೇಟು ತಿಂದು ನಿತ್ರಾಣಗೊಂಡ ಹುಲಿಯಂತೆಯೇ ದಿಕ್ಕಾಪಾಲಾಗಿ ಓಡಿದಂತಿದೆ. ದ್ವಿತೀಯಾರ್ಧದಲ್ಲಿ ಕತೆಗೆ ಬೇರೆಯದ್ದೇ ಓಘ ಸಿಕ್ಕಿತೆಂಬ ನಿರೀಕ್ಷೆಯನ್ನು ಅನಾವಶ್ಯಕ ಎಂಬಂಥ ದೃಶ್ಯಾವಳಿಗಳು ಕಂಗಾಲು ಮಾಡುತ್ತವೆ. ಹುಲಿ ಬೇಟೆ ಎಂಬುದಕ್ಕೆ ಹತ್ತಾರು ನಿಗೂಢಗಳು ಮೆತ್ತಿಕೊಂಡಿವೆ. ಇಂಥ ಮಾಫಿಯಾದ ಆಳಕ್ಕಿಳಿದು ಅದರತ್ತ ಮಾತ್ರವೇ ಫೋಕಸ್ ಮಾಡಿದ್ದರೆ ಬಹುಶಃ ಮಾಸ್ತಿಗುಡಿ ಪ್ರೇಕ್ಷಕರ ನಿರೀಕ್ಷೆಗೆ ತುಸುವಾದರೂ ಸಮವಾಗಿ ನಿಲ್ಲಬಹುದಿತ್ತು. ಕಾಡಾಚೆಗೆ ಚಲಿಸಲೇಬಾರದೆಂಬಂತೆ ನಿರ್ಬಂಧನ ವಿಧಿಸಿಕೊಂಡ ದೃಶ್ಯಗಳನ್ನು ಎಲ್ಲಿಯೂ ಬೋರು ಹೊಡೆಸದಂತೆ ಕಟ್ಟಿಕೊಡುವ ಅವಕಾಶವನ್ನು ನಿರ್ದೇಶಕ ನಾಗಶೇಖರ್ ಕೈಚೆಲ್ಲಿಕೊಂಡಂತೆ ಕಾಣಿಸುತ್ತೆ. ವನ್ಯಜೀವಿಗಳನ್ನು ರಕ್ಷಿಸೋ ಕಾನ್ಸೆಪ್ಟಿಗೂ ಎರಡೆರಡು ಪ್ರೇಮ ಕಥಾನಕಗಳನ್ನು ತುರುಕಿ ಅದನ್ನೂ ದುರಂತಮಯವಾಗಿಸಿರೋದು, ಅದರ ಭಯಾನಕ ಹಿಂಸೆಗಳೆಲ್ಲ ಚಂದದ ಕಾನ್ಸೆಪ್ಟೊಂದನ್ನು ಪರಚಿ ಅಸ್ತವ್ಯಸ್ತ ಮಾಡಿದಂತೆ ಪಿಚ್ಚೆನಿಸುತ್ತಿದೆ. ಮೌಢ್ಯದಾಚೆಗೆ ಕಾಡು ಜನರ ಬದುಕಿಗೆ ಫೋಕಸ್ ಮಾಡಿದ್ದರೂ ಮಾಸ್ತಿಗುಡಿ ಚಂದ ಕಾಣ್ತಾ ಇತ್ತು. ಇನ್ನು ಎರಡು ಜೀವ ಬಲಿ ಪಡೆದ ಕ್ಲೈಮ್ಯಾಕ್ಸ್ ಬಗ್ಗೆ ಭಾರಿ ಕುತೂಹಲವಿತ್ತು. ಆದರೆ ಆ ದೃಶ್ಯ ಇಂಥ ಸಾಮಾನ್ಯ ಸೀನೊಂದಕ್ಕೆ ಎರಡು ಜೀವ ಹೋಯ್ತಲ್ಲ ಎಂಬ ಕೊರಗನ್ನಷ್ಟೇ ಉಳಿಸುವಂತಿದೆ. ಆದರೆ ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ ಸಾರುವ ಮಹತ್ವದ ವಿಚಾರವೊಂದನ್ನು ಮುಟ್ಟಿದ್ದಕ್ಕಾಗಿ ನಿರ್ದೇಶಕ ನಾಗಶೇಖರ್ ಅವರನ್ನು ಅಭಿನಂದಿಸಲೇಬೇಕು. ಇನ್ನು ಹಲವು ಕೊರತೆಗಳಾಚೆಗೆ ಮಾಸ್ತಿಗುಡಿಯನ್ನು ಒಂದು ಸಲ ನೋಡಲೇನು ಮೋಸವಿಲ್ಲ. ಆದರೆ ಇದು ಒಂದು ಸಲ ನೋಡುವ ಚಿತ್ರವಾಗಬಾರದಿತ್ತೆಂಬುದಷ್ಟೇ ನಿಜವಾದ ನೋವು. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ.